ಮನಸ್ಸಿನಿಂದ ಅಥವಾ ಧ್ಯಾನದಿಂದ ಪ್ರತಿನಿತ್ಯ ಮಾಡುವ ಪೂಜೆಯನ್ನು ಮಾಡೋಣ. ಮನೆಯನ್ನು ಸ್ವಚ್ಛಗೊಳಿಸಿದ್ದೀರಾ? ನೀವು ಶುಚಿರ್ಭೂತರಾಗಿದ್ದೀರಾ? ನಿಮ್ಮ ಮನಸ್ಸು ಶಾಂತವಾಗಿದೆ? ಏಕೆಂದರೆ ಪ್ರಾತಃಕಾಲದಲ್ಲಿ ಮಾಡುವ ಪ್ರಾರ್ಥನೆಗೆ ಇದು ಸೂಕ್ತವಾದ ಸಮಯ. ಈಗ ದೇವರ ಕೋಣೆಯನ್ನು ಸ್ವಚ್ಛಗೊಳಿಸಿ ದೇವರ ಪೂಜೆಯನ್ನು ಮಾಡಿ. ನಿಮ್ಮ ಮನೆಯ ಪದ್ಧತಿಯ ಪ್ರಕಾರ ನೀವು ದೇವರ ಪೂಜೆಯನ್ನು ಮಾಡಿ ಮುಗಿಸಿರಿ. ದೀಪ ಹಚ್ಚಿದ್ದೀರಾ? ಗಂಧದ ಕಡ್ಡಿಯನ್ನು ಬೆಳಗಿದ್ದೀರಾ? ಈಗ ಆರಾಮವಾಗಿ ದೇವರ ಅಭಿಮುಖವಾಗಿ ಒಂದು ಚಾಪೆಯನ್ನು ಹಾಕಿಕೊಂಡು ಕುಳಿತುಕೊಳ್ಳಿ. ಕಣ್ಣನ್ನು ನಿಧಾನವಾಗಿ ಮುಚ್ಚಿಕೊಳ್ಳಿ. ಕೈಗಳನ್ನು ಒಂದಕ್ಕೆ ಒಂದು ಲಾಕ್ ಮಾಡಿಕೊಂಡು ಇಟ್ಕೊಳ್ಳಿ. ಈಗ ಮನಸ್ಸು ಪ್ರಶಾಂತವಾಗಿದೆ. ಗಂಧದ ಕಡ್ಡಿಯ ವಾಸನೆ ನಿಮ್ಮ ಮನವನ್ನು ತಣಿಸಿದೆ, ಆನಂದ ಎನಿಸುತ್ತಿದೆ. ಈಗ ನೀವು ಯಾವ ರೀತಿ ಪೂಜೆ ಮಾಡಿದಿರೋ ಅದನ್ನು ಒಮ್ಮೆ ಊಹಿಸಿಕೊಳ್ಳಿ. ಎಲ್ಲ ಪೂಜೆ ಮಾಡಿದ್ದೀರಾ? ಪ್ರತಿಯೊಂದು ದೇವರ ಹೆಸರು ಹೇಳಿಕೊಳ್ಳಿ. ಹೇಳಿಕೊಂಡು ನಂತರ ಈಗ ಇಲ್ಲಿ ಹೇಳುತ್ತಿರುವ ಪ್ರಾರ್ಥನೆಯನ್ನು ಕೇಳಿ ಅಥವಾ ನೀವು ಅದರೊಂದಿಗೆ ಹೇಳಲು ಪ್ರಯತ್ನಿಸಿ. ಕರಾಗ್ರೆ ವಸತೆ ಲಕ್ಷ್ಮೀ, ಕರ ಮಧ್ಯೆ ಸರಸ್ವತಿ, ಕರ ಮೂಲೆ ಸ್ಥಿತೆ ಗೌರಿ, ಪ್ರಭಾತೆ ಕರ ದರ್ಶನಂ, ಶುಕ್ಲಾಂಬರಧರಾಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ, ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ, ಅಯಂ ಸರ್ವೇಷ್ಠಧಾತಾ ಮೇ ಸರ್ವಾಭೀಷ್ಟಪ್ರದಾಯಕಃ ಸರ್ವೋತ್ಕೃಷ್ಟೋಯಮೇ ವೈಕಃ ತ್ವದೀಯೋ ಅಂಸಮೇ ಪತಿಃ, ವಕ್ರತುಂಡಮಹಾಕಾಯ ಕೋಟಿಸೂರ್ಯಸಮಪ್ರಭಾ, ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಂ, ಅನೇಕದಂತಂ ಭಕ್ತಾನಾಮೇಕದಂತಮುಪಾಸ್ಮಹೇ, ಗಜಾನನಂ ಭೂತಗಣಾದಿಸೇವಿತಂ ಕಪಿತ್ತಜಂಬೂಫಲಸಾರಭಕ್ಷಿತಂ, ಹುಮಾಸುತಂ ಶೋಕವಿನಾಶಕಾರಣಂ, ನಮಾಮಿ ವಿಘ್ನೇಶ್ವರ ಪಾದಪಂಕಜಂ. ಸರಸ್ವತೀ ನಮಸ್ತುಭ್ಯಂ ವರದೆ ಕಾಮರೂಪಿಣೀ, ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಯಾ ಕುಂದೇಂದು ತುಷಾರಹಾರ ಧವಲಾ, ಯಾ ಶುಭ್ರ ವಸ್ತ್ರಾನ್ವಿತಾ, ಯಾ ವೀಣಾ ವರದಂಡ ಮಂಡಿತಕರ, ಯಾ ಶ್ವೇತ ಪದ್ಮಾಸನ, ಯಾ ಬ್ರಹ್ಮಾಚ್ಯುತ ಶಂಕರ ಪ್ರಭುತಿಭೀ ದೇವೈ ಸದಾ ಪೂಜಿತಾ. ಸಾಮಾನ್ ಪಾತು ಸರಸ್ವತೀ ಭಗವತೀ ನಿಶೇಷ ಜಾಡ್ಯಾಪಃ, ಪದ್ಮಪತ್ರ ವಿಶಾಲಾಕ್ಷಿ ಪದ್ಮಕೇಸರ ವರ್ಣಿನಿಂ, ನಿತ್ಯಂ ಪದ್ಮಾಲಯೇ ದೇವೀ ಸಾಮಾನ್ ಪಾತು ಸರಸ್ವತೀ ಭಗವತೀ ನಿಶೇಷ ಜಾಡ್ಯಾಪಃ. ಶ್ರೀಮತ್ವಯನಿಧಿ ನಿಕೇತನ ಚಕ್ರಪಾಣೆ ಭೋಗೀಂದ್ರ ಭೋಗಮಣಿರಂಜಿತ ಪುಣ್ಯಕೀರ್ತಿ, ಯೋಗೀಶ ಶಾಶ್ವತ ಶರಣ್ಯ ಭವಾಬ್ಧಿಪೋತಂ, ಲಕ್ಷ್ಮೀ ನರಸಿಂಹ ಮಮ ದೇಹ ಕರಾವಲಂಬಂ, ಗ್ರಹಣಮಾದಿತ್ಯ ಲೋಕರಕ್ಷಕ ಕಾರಕಃ ವಿಷಮಸ್ಥಾನ ಸಂಭೂತಾಂ ಪೀಡಾಂ ಹರತು ಮೇ ರವಿಃ, ರೋಹಿಣೀಶಂ ಸುಧಾಮೂರ್ತಿ ಸುಧಾಗಾತ್ರಂ ಸುದಾಶನಃ, ವಿಷಮಸ್ಥಾನ ಸಂಭೂತಾಂ ಪೀಡಾ ಹರತು ಮೇ ವಿಭುಃ, ಭೂಮಿಪುತ್ರೋ ಮಹಾತೇಜ ಜಗತಾಂ ಭಯಕೃತ್ ಸದಾ, ದೃಷ್ಟಿಹರ್ತಾ ಪೀಡಾ ಹರತು ಮೇ ಕುಜಃ, ಉತ್ಪಾತ ರೂಪೋ ಜಗತಾಂ ಚಂದ್ರಪುತ್ರೋ ಮಾದಿತಿಃ, ಸೂರ್ಯಪ್ರಿಯಕರೋ ವಿದ್ವಾನ್ ಪೀಡಾಂ ಹರತು ಮೇ ಬುಧಃ. ದೇವಮಂತ್ರಿ ವಿಶಾಲಾಕ್ಷಃ ಸದಾ ಲೋಕಹಿತೇ ರತಃ,
अनेक शिष्य संपूर्ण पीड़ां हरतु मे गुरुः मंत्री गुरुस्तेषां प्राणदश्च महामतिः प्रभुस्तार ग्रहणां च पीड़ां हरतु मे भृगुः सूर्यपुत्रो दीर्घदेहो विशालाक्षः शिवप्रियः मंदाचारः प्रसन्नात्मा पीड़ां हरतु मे शिखिः महाशीर्षो महावक्त्रो दीर्घदंष्ट्रो महाबलः आतनुश्चोर्ध्वकेशश्च पीड़ां हरतु मे शिखिः अनेकरूपवर्णैश्च शतशोतसहस्रशः उत्पातरूपो जगतां पीड़ां हरतु मे तमः ಈಗ ನೀವು ಮನಸ್ಸಿನಿಂದ ಪೂರ್ಣ ವಿಶ್ವಾಸದಿಂದ ಪ್ರಾರ್ಥನೆಯನ್ನು ಮಾಡಿಕೊಂಡಿದ್ದೀರಿ. ಇದಕ್ಕೆ ನಿಮ್ಮ ದೇವರು ಮೆಚ್ಚದೆ ಇರುವನೇ? ಈಗ ಪ್ರತಿಯೊಂದು ವಿಗ್ರಹಗಳು, ಪ್ರತಿಯೊಂದು ಫೋಟೋಗಳು ನಿಜರೂಪವನ್ನು ತಾಳಿ ನಿಮ್ಮ ಮುಂದೆ ನಿಂತಿದ್ದಾರೆ. ಈಗ ನಿಮಗೆ ಆನಂದದ ಜೊತೆಗೆ ಆಶ್ಚರ್ಯವೂ ಆಗಿದೆ. ಈಗ ನಿಮ್ಮ ಆಸೆಗಳು, ನಿಮ್ಮ ಕೋರಿಕೆಗಳನ್ನು ಆ ದೇವರ ಮುಂದೆ ಇಡಿ. ಈಗ ದೇವಾನುದೇವತೆಗಳು ನಿಮ್ಮ ಪ್ರಾರ್ಥನೆಯನ್ನು ಮೆಚ್ಚಿದ್ದಾರೆ, ನಿಮ್ಮ ಆಸೆ ಕೋರಿಕೆಗಳಿಗೆ ತಥಾಸ್ತು ಎಂದು ಹೇಳಿದ್ದಾರೆ. ಈಗ ನಿಮ್ಮ ಆಸೆಗಳು ಕೋರಿಕೆಗಳು ಖಂಡಿತವಾಗಿ ನೆರವೇರುತ್ತದೆ. ಇದೇ ಒಂದು ಸಕಾರಾತ್ಮಕ ಭಾವನೆಯಿಂದ ದಿನನಿತ್ಯ ಪ್ರಾರ್ಥನೆ ಮಾಡುತ್ತಾ ಹೋದರೆ ನೀವು ಮುಟ್ಟಿದ್ದೆಲ್ಲ ಚಿನ್ನ, ನೀವು ಅಂದುಕೊಂಡದ್ದೆಲ್ಲ ಸತ್ಯವಾಗಿ ನಡೆದೇ ನಡೆಯುತ್ತದೆ. ನೀವು ಯಾವಾಗ ಸಕಾರಾತ್ಮಕ ಭಾವನೆಯಿಂದ ನಿಮ್ಮ ಜೀವನವನ್ನು ನಡೆಸುತ್ತೀರೋ ಆಗ ನಿಮ್ಮ ಜೀವನದಲ್ಲಿ ಅದ್ಭುತವಾದ ಘಟನೆಗಳು ನಡೆಯುತ್ತವೆ. ಇದು 100ಕ್ಕೆ 100 ಸತ್ಯ. ಮುಂದಿನ ವಿಡಿಯೋದೊಂದಿಗೆ ಮತ್ತೊಮ್ಮೆ ಸಿಗುವೆ. ಧನ್ಯವಾದಗಳು.